ಬಿಜೆಪಿ ಪಾಳಿಯ ಬಹಳ ಸಂಭ್ರಮದಲ್ಲಿದೆ. ವಿ ಸೋಮಣ್ಣ ಅವರು, ಯಡಿಯೂರಪ್ಪನವರು ಹೈಯೆಸ್ಟ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಇವತ್ತು ಬೆಳಗ್ಗೆ. ಏನು ಕಾರಣ ಕಾನ್ಫಿಡೆನ್ಸ್ ಗೆ? ಮತ್ತೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ಬೇಕು ನಿಮಗೆ. ಜೊತೆಗೆ ಕಾಂಗ್ರೆಸ್ ಮುಖಂಡರುಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲತ್ತಕ್ಕೆ ರೆಡಿಯಾಗಿದ್ದಾರೆ. ರಾಜಭವನ ದುರ್ಬಳಕೆಯಾಗಿದೆ, ಕುದುರೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಜ್ಯಪಾಲರು ಅನ್ನೋ ಆರೋಪ ಮಾಡಿದ್ದಾರೆ. ಏನ್ ಹೇಳ್ತೀರಿ ಸರ್? ಯಾರು ಹೇಳಿದ್ದಾರೆ ಅವರು ರಾಜ್ಯಪಾಲರಿಗೆ ಅದು ಕುದುರೆ ವ್ಯಾಪಾರ ಅಂತ? ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಕಾಂಗ್ರೆಸ್ ಅವರು ಹೇಳ್ತಾ ಇದಾರಮ್ಮ. ಹಲೋ ಸರ್, ಮಾಧ್ಯಮದಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಅವರು. ಇನ್ನೇನ್ ಬೇರೆ ಕೆಲಸ ಇಲ್ಲಿದೆ ಕಾಂಗ್ರೆಸ್ ಅವ್ರಿಗೆ? ಒಂದ್ ನಿಮಿಷ ತಾಳಿ. ಮೊನ್ನೆ ಬಹುಮತ ಸಾಬೀತು ಮಾಡಿದ್ರೆ, ಮೊನ್ನೆ ಬಹುಮತ ಕಳ್ಕೊಂಡಿದ್ಯಾರು? ಬಹುಮತ ಕಳ್ಕೊಂಡಾದ್ಮೇಲೆ ಸರ್ಕಾರ ಹೋಗಿ ರಾಜೀನಾಮೆ ಕೊಟ್ಟಾದ್ಮೇಲೆ ಯಾರಿಗೆ ಬಹುಮತ ಇದೆಯೋ ಅವ್ರು ಇವತ್ತು ರಾಜ್ಯಪಾಲರು ಕರೆದಿದ್ದಾರೆ. ಅದನ್ನ ಮೂರು ದಿವಸದಲ್ಲೇನೆ ಅದನ್ನ ಸಾಬೀತು ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಸಾಬೀತು ಮಾಡ್ತಕ್ಕಂಥದಕ್ಕೆ ವಿಧಾನಸಭೆ ಇದೆ, ವಿಧಾನಸಭೆಯಲ್ಲಿ ಸಾಬೀತು ಮಾಡ್ತಾರೆ. ಅದನ್ನ ಬಿಟ್ಟು ಇವ್ರು ಕೋರ್ಟ್ಗೆ ಹೋಗ್ತೀನಿ ಅಂತಂದ್ರೆ ಹೋಗ್ಲಿ, ನಮ್ಗೇನು ಅದ್ರೊಳಗೆ ತೊಂದರೆ ಇಲ್ಲ. ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಅಧಿಕಾರ ಊಟ ಮಾಡಿ 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 ಇನ್ನೊಬ್ರಿಗೆ ಅಧಿಕಾರ ತಮ್ಮ ಕೈಯಲ್ಲಿ ಆಗದವರು ಕೂಡ ಇನ್ನೊಬ್ರು ಮಾಡ್ತಾರೆ ಅಂದ್ರೆ ಅದನ್ನ ತಡ್ಕೋಬೇಕಾಯ್ತದ. ಅವರು ಸಾಬೆ ಅಧಿಕಾರ ಅವತ್ತು ಬಹುಮತ ಇಲ್ದಿರ ಹೋಗಿದ್ದಕ್ಕೆ ಕುಮಾರಸ್ವಾಮಿ ಸರ್ಕಾರ ಹೋಗಿದ್ದು. ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಅಕಸ್ಮಾತ್ ಇವತ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಕೂಡ ಅತೃಪ್ತರನ್ನ ನಂಬ್ಕೊಂಡ್ ಸರ್ಕಾರ ಮಾಡಕ್ ಆಗಲ್ಲ. ಅವ್ರ ಎಲ್ಲಾ ಕಡೆನೂ ಅತೃಪ್ತರೇ ಆಗಿರ್ತಾರೆ, ಮತ್ ಬಿಜೆಪಿಗೂ ಕೈ ಕೊಡಲ್ಲ ಅನ್ನಕ್ ಏನ್ ಗ್ಯಾರಂಟಿ? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಯಡಿಯೂರಪ್ಪನವ್ರ ಬಟ್ಟೆ ಹರಿದು ತಿಂದು ಬಿಡ್ತಾರ ಅವರು ಅಂತ. ಸೊ ಯಾವ ಕಾನ್ಫಿಡೆನ್ಸ್ ಮೇಲೆ ನೀವು ಸರ್ಕಾರ ಮಾಡಕ್ ಹೊರಟಿದ್ದೀರಿ ಅಂತ ನೋಡ್ರಿ. ಡಿ ಕೆ ಶಿವಕುಮಾರ್ ಅವರು, ಅವರ ನಡವಳಿಕೆ, ಅವ್ರ ಭಾಷೆಯನ್ನ ಬದಲಾವಣೆ ಮಾಡ್ಕೊಳ್ಳೋದು ಸೂಕ್ತ. ಏಳು ಬಾರಿ ಶಾಸಕರಾಗಿದ್ದಾರೆ, ಸುಮಾರು ಬಾರಿ ಮಂತ್ರಿಗಳಾಗಿದ್ದಾರೆ. ಅವ್ರು ಇನ್ನೂ ವಯಸ್ಸಿದೆ, ವಯಸ್ಸು ಇರುವಾಗ ಯಾವ ರೀತಿ ಒಬ್ಬ ರಾಜಕಾರಣಿ ಒಬ್ಬ ನಾಯಕ ಆಗಿ ಮಾತನಾಡಬೇಕು ಅದನ್ನ ಮಾತಾಡೋದು ಒಳ್ಳೇದು. ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಬೇರೆಯವರು ಕೂಡ ತಮ್ಮಗಿನ್ನ ದೊಡ್ಡ ವ್ಯಕ್ತಿಗಳು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಮಾತಾಡೋದು ಅವ್ರಿಗೆ ಅವ್ರಿಗೆ ಒಳ್ಳೇದು, ಅವ್ರಿಗೆ ಒಳ್ಳೇದು. ಮೇಲ್ಮನೆ ಸದಸ್ಯರಾಗಿರ್ತಕ್ಕಂತ ಧರ್ಮಸೇನ ಅವರು ಇದ್ದಾರೆ, ಅವರು ಪ್ರಶ್ನೆ ಕೇಳೋದಕ್ಕೆ ಬಯಸ್ತಾ ಇದಾರೆ. ಎಸ್ ಧರ್ಮಸೇನ ಅವರೇ.